ಹತ್ತು ರೂಪಾಯಿ ಮಾಡಬಾರ್ದು, ಯಾಕಂದ್ರೆ ಚಿಕ್ಕೋಡಿಯಾಗೆ ಸಭಾಭವನ ಕಟ್ಟಿದ್ದೀವಿ ನಾವು 200 ಕೋಟಿ ರೂಪಾಯಿ ಖರ್ಚು ಮಾಡಿ, ನಾವು ಕಟ್ಟಿದ್ದು 200 ಕೋಟಿ ರೂಪಾಯಿ ಸಭಾಭವನ, ಅದಕ್ಕೆ ಅಧಿಕಾರಿಗಳಿಗೆ ಮೀಟಿಂಗ್ ಮಾಡಕ, ಅಧಿಕಾರಿಗಳಿಗೆ ಅಲ್ಲಿ KDP ಮೀಟಿಂಗ್ ಮಾಡಾಗ ಅಲ್ಲಿ ಒಂದು ಹಳೆ AC ಆಫೀಸ್ ಇತ್ತು. ಆ ಹಳೆ ಆಫೀಸ್ ಅನ್ನ ನಾ ಕೆಡವಿ ರಾಜ್ಯದಾಗ ಆವಾಗ ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ಭೇಟಿಯಾಗಿ 2 ಕೋಟಿ ರೂಪಾಯಿ ತಂದು ಅಲ್ಲಿ ಸಭಾಭವನ ಕಟ್ಟಿದ್ದೇವೆ ನಾವು. ಆದ್ರೆ ಇವತ್ತ ಆ ಸಭಾಭವನ ಈ ರಾಜಕುಮಾರ್ ಪುನೀತ್ ಅವರ ಏನ್ ಅಭಿಮಾನಿಗಳಿಗೆ ಅದು ಮೀಸಲಾಗಿಡಬೇಕು. ಅಲ್ಲಿ ಮತ್ತೆ ನಾವು ಹೋಗಿ ನಮಗೆ ಆಫೀಸ್ ಕೊಡ್ರಿ, ನಾವು MLA ಆಫೀಸ್ ತೆಗಿತೀವಿ, MP ಆಫೀಸ್ ತೆಗಿತೀವಿ ಅಂದ್ರೆ ಅದಕ್ಕೆ ಕೊಡಕ್ ಹೋಗ್ಬಿಡ್ತೇವೆ. ಅದೇ ಪ್ರಕಾರ ಪುನೀತ್ ರಾಜಕುಮಾರ್ ಅವರ ಒಂದು ಸಮುದಾಯ ಭವನ ಇರ್ಬೋದು ಅಥವಾ ನಮ್ಮ ಒಂದು ಸ್ಮಾರಕ ಇರ್ಬೋದು, ಅದನ್ನು ಕೂಡ ನಮ್ಮ MP ಫಂಡ್ ಇರ್ಬೋದು ಅಥವಾ ಪುರಸಭೆಯವರು ಸೇರಿ ನಾವು 3 ಜನ ಸೇರಿ ಮಹಂತೇಶ್ ಕೊಟ್ಕೊಂಡು ಜಗದೀಶ್ ಮತ್ತು ನಾವು ಕೂಡಿ ಅದನ್ನು ಕೂಡ ಮಾಡ್ತೀವಿ ಅಂತ ನಮ್ಮಲ್ಲಿ ಹೇಳ್ಬೋದು. ಬರೇ ಮಾತಾಡೋದು ಬೇಡ, ಮಾಡಿ ತೋರಿಸೋ. ಇವತ್ತು ಸಮುದಾಯ ಭವನಗಳು MP ಆಫೀಸ್ ಆಗಿದೆ ಆಗಿದೆ ಅಂತ ಹೇಳ್ತಾರೆ, ಅದು ಹಸಾಸ್ಪದ. ಯಾಕಂದ್ರೆ ಇವತ್ತು ಆಫೀಸ್ ಎಲ್ಲಾಗಿದೆ ನೋಡಿದ್ರೆ ಗೊತ್ತಾಗ ಗೊತ್ತಿಗೆ ಆಫೀಸ್ ಅನ್ನೋದು ಗೊತ್ತಿರ್ಕಾಂತಾರೆ ಎಲ್ಲಾಗಿದೆ. ಸಮುದಾಯ ಭವನ ಇರೋಂಗಿಲ್ಲ ಆಫೀಸ್, ಒಂದು ಉಳಿದ ಜಾಗದಾಗ ಆಫೀಸ್ ಇರ್ತದೆ.